ಇವರುಗಳು ತಮ್ಮ ಕೈಲಾದ ಮಟ್ಟಿಗೆ ಶ್ರಮದಾನವನ್ನ ಇಲ್ಲಿ ನೀಡುತ್ತಿದ್ದಾರೆ. ಕೆಲವರು ಹುಲ್ಲು ಕತ್ತರಿಸುವುದರಲ್ಲಿ ನೆರವಾದ್ರೆ, ಕೆಲವರು ಬೆರಣಿ ತಯಾರಿಸುವುದರಲ್ಲಿ ನೆರವಾಗುತ್ತಿದ್ದಾರೆ, ಇನ್ನುಳಿದವರು ಇತರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸುಮಾರು ಒಂದು 4-5 ವರ್ಷದ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಬಂದು ಕೆಲಸ ಮಾಡ್ತಾ ಒಂದು 10-12 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹಸು ಅಂದ್ರೆ ನನ್ ತುಂಬಾ ಪ್ರೀತಿ. ನಾನು ಬೆಳಗ್ಗೆ 4-5 ಗಂಟೆಯಿಂದ ಸಂಜೆ 9-10 ಗಂಟೆ ತನಕ ನಾನು ಹಸು ಹತ್ರನೇ ಇರ್ತೀನಿ. ಮಾಮೂಲಿ ನನ್ನ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪ್ರತಿನಿತ್ಯ ಗೋಶಾಲೆ ತೊಳೆದ ನೀರು, ಸಗಣಿ, ಗೊಬ್ಬರ ಮತ್ತು ಇತರೆ ಹುಲ್ಲಿನ ಕಸಗಳನ್ನೆಲ್ಲ ಸೇರಿಸಿ ಇಲ್ಲಿ ಗೋಬರ್ ಗ್ಯಾಸ್ ಉತ್ಪತ್ತಿ ಮಾಡಲಾಗ್ತಿದೆ. ಇದರಿಂದಲೇ ಇಲ್ಲಿರುವ ಎಲ್ಲ ಮನೆಗಳ ಅಡುಗೆ ಬೇಯುತ್ತಿದೆ. ಕೆಲ ಇಲ್ಲಿಯ ದೀಪಗಳು ಸಹ ಉರಿಯುತ್ತಿವೆ. ಗೋಶಾಲೆ ಇನ್ನೆರಡು ವರ್ಷದಲ್ಲಿ ಚಿಕ್ಕದಾಗಬಹುದೆಂಬ ಯೋಚನೆಯಿಂದ ಪಕ್ಕದಲ್ಲೇ ಮತ್ತೊಂದು ದೊಡ್ಡದಾದ 2 ಮಹಡಿಯ ಗೋಶಾಲೆಯನ್ನ ನಿರ್ಮಿಸಲಾಗುತ್ತಿದೆ. ಇದರಲ್ಲಿ ಗೋವುಗಳು ನಡೆದುಕೊಂಡು ರ್ಯಾಂಪ್ ಮೂಲಕ ಚಲಿಸುವ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ. ಈ ರೀತಿಯ ಯೋಜನೆ ಬಹುಶಃ ಭಾರತದಲ್ಲೇ ಮೊದಲನೆಯದು ಎಂದು ಹೇಳಲಾಗುತ್ತೆ. ಗಾಯಗೊಂಡ ಮತ್ತು ಅಸ್ವಸ್ಥ ಗೋವುಗಳ ಚಿಕಿತ್ಸೆಯಂತೆ ಇದರಲ್ಲಿ ವಿಶೇಷ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತಿದೆ. ಈಗ ನಮ್ಮಲ್ಲಿ ಸುಮಾರು 200 ಹಸು ಕಟ್ಟಕ್ಕೆ, ಇಲ್ಲೊಂದು 100 ಹಸು ಮತ್ತೆ ಇನ್ನೊಂದು ಗೋಶಾಲೆ ಇದೆ ಪಕ್ಕದಲ್ಲೇ. ಆ ಗೋಶಾಲೆ 200 ಹಸು ಕಟ್ಟಬಹುದು. ಅದ್ರ ಪಕ್ಕದಲ್ಲಿ ಇನ್ನೊಂದು ಗೋಶಾಲೆ ಕಟ್ತಾ ಇದೀವಿ. ಆ ಗೋಶಾಲೆ ಕಾನ್ಸೆಪ್ಟ್ ಏನ್ ಮಾಡಿದೀವಿ ಅಂದ್ರೆ, ಸ್ವಲ್ಪ ಪಕ್ಕದಲ್ಲಿ ರ್ಯಾಂಪ್ ಹಾಕಿದ್ವಿ. ರ್ಯಾಂಪ್ ಅಂದ್ರೆ ಸ್ಟೆಪ್ಸ್ ಇರಲ್ಲ, ಸುಮ್ಮನೆ ನಡ್ಕೊಂಡು ಹೋಗೋ ತರ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಹಸುವನ್ನ ಮೇಲ್ಗಡೆ ಕರ್ಕೊಂಡು ಹೋಗಿ ಮೇಲ್ಗಡೆ ಕಟ್ಬಿಡ್ತೀವಿ. ಸೊ ನೆಲಕ್ಕೆ ಫಸ್ಟ್ ಫ್ಲೋರ್ ಅಲ್ಲೂ ಹಸು ಇರ್ತದೆ, ಗ್ರೌಂಡ್ ಫ್ಲೋರ್ ಅಲ್ಲೂ ಹಸು ಇರ್ತದೆ. ಸೊ ಇಷ್ಟೇ ಜಾಗದಲ್ಲಿ 100 ಹಸು ಇದೆ. ಅದು ಮುಂದಕ್ಕೆ ಇಷ್ಟೇ ಜಾಗದಲ್ಲಿ 200 ಹಸು ಇಡೋ ತರ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಒಟ್ಟಲ್ಲಿ ಒಬ್ಬ ಮನುಷ್ಯ ತನ್ನಲ್ಲಿರುವ ಗೋಪ್ರೇಮವನ್ನ ಯಾವ ರೀತಿ ವ್ಯಕ್ತಪಡಿಸಬಹುದು ಎನ್ನುವುದಕ್ಕೆ ಸುಧೀಂದ್ರನಾಥ್ ಮಾದರಿಯಾಗಿ ನಿಲ್ಲುತ್ತಾರೆ.